ಶ್ರೀಮತಿ ಆರ್ ಎಸ್ ಹೋಗಿ ಹಾಕ್ ಬಂದ್ಬಿಡ ಹಲೋ ಏ ಇಲ್ಲಪ್ಪ ನಾನು ಕಾರ್ ನಿಲ್ಸ ಮಾತಾಡ್ತಾ ಇದ್ದೀನಿ ಹೇಳು ಸ್ವೀಟು ಅದಾ ನೀನ್ ಸ್ವೀಟ್ ವಾಯ್ಸ್ ಕೇಳಬೇಕು ಅನ್ನಿಸ್ತು ಅದಕ್ಕೆ ಹಾಗೆ ಕಾಲ್ ಮಾಡ್ಬಿಟ್ಟೆ ಹೇಳು ನಾನು ನಿಲ್ಲಿಸೋಗ್ಲು ಕಾರ್ ನಿಲ್ಲಿಸಿದ್ದೀನಿ ಹಾಂ ಓ ಐ ಮೀನ್ ಅವ್ರೆ ಮನೇಲಿ ಮದುವೆಗೆ ಒಪ್ಪಿದ್ದು ನಮ್ಮ ದೊಡ್ಡ ಸುದ್ದಿನೇ ಆಗಿದೆ ನಮ್ಮ ಬನ್ನಿ ಕಾಫಿ ತಗೊಳನಾ ಅಯ್ಯೋ ಇಲ್ಲ ಟೊಮ್ಯಾಟೊ ತಗೊಂಡು ಹೋಗ್ಬೇಕು ಉಪ್ಪಿಟ್ಟು ಮಾಡೋದಕ್ಕೆ ಇಲ್ಲ ಅಂದ್ರೆ ಅಮ್ಮ ಬೈತಾಳೆ ಓಹ್ ಒಂದೇ ನಿಮಿಷ ಗಾ ಓಕೆ ಬ್ಲಾಕ್ ರೋಸ್ ಪರ್ಫ್ಯೂಮ್ ತಗೊಂಬಾ ಅದೇ ಇಷ್ಟ ನಂಗೆ ಅದೇ ಬೇಕು ಓಕೆನಾ ಇಲ್ಲ ಇಲ್ಲ ಬೇರೆ ಯಾವುದು ಬೇಡ ಬ್ಲಾಕ್ ರೋಸ್ ಪರ್ಫ್ಯೂಮ್ ಓಕೆ ಸರಿ ಸರಿ ಬಾಯ್ ಮಾಡ್ತೀನಿ ಮೀನವ್ರೆ ಬರಲಾ ನನ್ ಲೇಟ್ ಆಯ್ತು ನಿಮ್ಗೆ ಉಪ್ಪಿಟ್ಟಿಗೆ ಲೇಟ್ ಆಯ್ತು ಸಿಗೋಣ ಬಾಯ್ ಶ್ರೀಹರಿಗೆ ಮೀನಳಿಂದ ಕೈಯಿಂದ ಲೋ ಶ್ರೀಹರಿ ನಿನ್ ಮೀನ ನಿನ್ಗೋಸ್ಕರ ಹುರುಗಳ ಹೌದಾ ಅಯ್ಯೋ ಅದ್ಗೆ ಅಂತೂ ನನ್ ಜೀವನದಲ್ಲಿ ಒಂದ್ ಹುಡುಗಿ ಗಿಫ್ಟ್ ಕಳ್ಸೋ ಕಾಲ ಬಂತು ಶ್ರೀಹರಿ ಅದ್ರಲ್ಲಿ ವಾಟ್ ಇದೆ ಅಂತ ನಾನು ಲುಕ್ ಮಾಡ್ತೀನಿ ಗೇ ಮಾಡೋ ಇದು ನಾ ನನ್ ಹುಡುಗಿ ನನ್ಗೋಸ್ಕರ ಪ್ರೀತಿಯಿಂದ ಕಳ್ಸಿರೋದು ನಾನೊಬ್ನೇ ಏಕಾಂತದಲ್ಲಿದ್ದಾಗ ಒಂಟಿಯಾಗಿದ್ದಾಗ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿದ್ದನ್ನ ಬಿಚ್ಚಿ ನೋಡ್ತೀನಿ

ಅವ್ಳು ಗಿಫ್ಟ್ ಕೊಟ್ಳು ಅಂತ ಸೈಲೆಂಟ್ ಆಗಿಬಿಡಬೇಡ ನೀನು ನೀನು ಏನಾದರೂ ರಿಟರ್ನ್ ಗಿಫ್ಟ್ ಕೊಡು ಇನ್ನು ಕಾಲದ ಹುಡುಗೀರಿಗೆ ಅದೆಲ್ಲ ಇಷ್ಟ ಆಗುತ್ತೆ ಎಕ್ಸ್ಪೆಕ್ಟು ಮಾಡ್ತಾರೆ ಹ್ಞೂ ಏನು ಕೊಡ್ಲಿ ಒಂದು ಬುಕ್ ಕೊಟ್ಬಿಡ್ಲಾ ಹಾಂ ರಾಮಾಯಣನೋ ಮಹಾಭಾರತನೋ ಕೊಟ್ಬಿಡು ಅವ್ಳು ಕಾವಿ ಸೇರಿ ಉಡ್ಕೊಂಡು ಪಾರಾಯಣ ಮಾಡ್ತಾಳೆ ಹೇಯ್ ಈ ತೋಲಾಡಿ ಬುದ್ಧಿ ಬುದ್ಧಿಯಲ್ಲ ಫಸ್ಟ್ ಬಿಡು ಏಯ್ ನಿಮ್ಮೇನು ಕೇಳು ಈಗಿನ ಕಾಲದ ಹುಡುಗೀರಿಗೆ ಏನು ಇಷ್ಟ ಅಂತ ಹೇಳ್ತಾರೆ ಹೇಳಮ್ಮ ನನ್ನ ಜೊತೆ ಕಮ್ ಮಾಡು ನಿನ್ನಾಗೆ ವಾರ್ಡ್ ಗಿಫ್ಟ್ ಬೈ ಮಾಡಬೇಕು ಅಂತ ನಾನು ಹೇಳಿ ಮಾಡ್ತೀನಿ ಆದ್ರೆ ಏನಪ್ಪ ನೀವು ಹೇಳಿದ್ದು ಏನಿಲ್ಲಪ್ಪ ತುಂಬಾ ಚೆನ್ನಾಗಿದೆ ಕಣೋ ಶ್ರೀಹರಿ ಎಷ್ಟು ಕೊಟ್ಟಿಯೋ ಐದು ಸಾವಿರ ರೂಪಾಯಿ ಕೊಟ್ಟಿದೀಯಲ್ವಾ ಇಲ್ಲಮ್ಮ ಈ ಡ್ರೆಸ್ಸಿಗೆ ಟೂ ಥೌಸಂಡ್ ಫೈವ್ ಹಂಡ್ರೆಡು ಏಳು ಬರೋ ಫೈವ್ ಹಂಡ್ರೆಡು ಹಾ ಸೆಲೆಕ್ಷನ್ ಚಾರ್ಜಸ್ ಮೂರ್ ಸಾವಿರ ರೂಪಾಯ್ನಾ ಅಲ್ಲ ಕೋಣು ಆ ಮೂರ್ ಸಾವಿರ ರೂಪಾಯ್ ಮೂರು ಸೀರೆ ಬರ್ತಾಯಿತ್ತು ಅದ್ರ ಜೊತೆ ಇದು ಡ್ರೈ ಕ್ಲೀನ್ ಚಾರ್ಜಸ್ ಬರೋ ಕೊಡಬೇಕು ಮೇಂಟೆನೆನ್ಸ್ ಎಷ್ಟು ಕಾಸ್ಟ್ಲಿ ಆಗುತ್ತೆ ಗೊತ್ತಾ ಚೋಕಸಿ ಒಂದು ಕೆಲಸ ಮಾಡೋಣ ಚಿಂದಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ಸೀರೆ ತಗೊಂಡ್ಬಿಟ್ಟು ಅವ್ಳು ಕೊಟ್ಬಿಡೋಣ ಅವ್ಳು ಅದನ್ನ ಉಜ್ಜ ಬಟ್ಟೆ ಮಾಡ್ಕೊಂಡ್ಬಿಡ್ಲಿ ಅದೇ ತಾನೇ ನಿನ್ನಾಸೆ ಹ್ಮ್ ಹೇ ಫಸ್ಟ್ ತಗೊಣೋಗಿದನ್ನ ಮೀನು ಕೊಡೋ ಹ್ಮ್ ಶ್ರೀಹರಿ ಒಂದ್ಸತಿ ಗೇಮ್ ಮಾಡ ನನ್ ಮಾಡಿ ಸೆಲ್ಫಿ ಚೇಕ್ ಮಾಡಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಕಣ ಪ್ಲೀಸ್ ಕಣ ಗೇಮ್ ಮಾಡು ಏ ನೀನ್ ಹಾಕೋ ಬಿಟ್ರೆ ಇದು ಸೆಕೆಂಡ್ ಹ್ಯಾಂಡ್ ಆಗಿ ಹೋಗುತ್ತೆ ಆಮೇಲೆ ನಾನು ನಮ್ಮ ಹುಡುಗಿಗೆ ಕೊಡಕ್ಕೆ ಆಗಲ್ಲ ಇಲ್ಲ ನಿಮ್ಮೆ ಕೊಡಲ್ಲ ಸೆಲೆಕ್ಷನ್ ಡೋ ಮಾಡಿ ನಾನು ತಾನೇ ಗೇಮ್ ಮಾಡ ಏ ಒಂದ್ಸತಿ ಏ ಏ ಏ ಏ ನಿಮ್ಮೆ ಪ್ಲೀಸ್ ಕಣ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೆ ಹಾಕೋ ಬಿಡ್ಬೇ ಏ ಏ ಏ ಪ್ಲೀಸ್ ಕಣ ಅಮ್ಮ ಏ ಬಿಟ್ಟಂದ್ರೆ ರಿಬೌಂಡ್ ಡಾಕ್ಟರ್ ಆರೋಗ್ಯಪ್ಪ ಕಾಲು ಹೋಗಿದ್ಯಾ ಕಾಲು ಅಲ್ಲೇ ಇದೆ ಕಣಯ್ಯಾ ಅಲ್ಲಲ್ಲ ಅವ್ರು ಕೇಳ್ತಿರೋದು ಕಾಲಿಗೆ ತುಂಬಾ ಪೆಟ್ಟಾಗಿದ್ಯಾ ಅಂತ ಹುಡುಗಿ ಒಪ್ಕೊಂಡಿರೋದನ್ನ ಖುಷಿನಲ್ಲಿ ಇವನಿಗೆ ನೆಲ ಮೇಲೆ ಕಾಲೇ ನಿಲ್ತಾರೆ ನೋಡಿ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಓಹೋ ಹುಡುಗಿ ಒಪ್ಪಿಗೆ ಕೊಟ್ಟ ಮೇಲೆ ಕಾಲ್ ಮುಗಿದಿದೆ ಅಂದ್ಮೇಲೆ ಅಭಿಷೇಕನ ಕಣಿಯ ಈ ಕಾಲೇ ಮುಂದೆ ಮಾಡ್ಕೊಂಡ್ ನಾಳೆ ಮೊದಲು ನಿಂತ್ಕೋಬಾರ್ದು ಕಣಿಯ ಹೌದಲ್ವಾ ಏನು ಆಗಿಲ್ಲ ಏರ್ಲೈನ್ ಫ್ರಾಕ್ಚರ್ ಇಪ್ಪತ್ತೊಂದು ದಿವಸ ಈ ಕ್ರೇಪ್ ಬ್ಯಾಂಡೇಜ್ ಇರುತ್ತೆ ಆ ಹುಡುಗಿನ ಒಳಗೆ ಮಾತ್ರ ಬಳಸ್ಬೇಡ ಅಷ್ಟೇ ಹುಡುಗಿನ ಕಾಲಲ್ಲೂ ನೋಡ್ತಾರ ಕೊಳ್ಳು ಅಯ್ಯೋ ಪೆದ್ದ ಮುಂಡದೆ ಆ ಹುಡುಗಿ ನೋಡಕ್ ಎಗಕೊಂಡು ಎಗಕೊಂಡು ಹೋಗಲ್ಲ ಅಂತದ್ದೆ ಅಯ್ಯೋ ಮತ್ತೆ ಗಿಫ್ಟ್ ಕೊಡೋದು ಅಯ್ಯೋ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ ಶ್ರೀ ಹರಿಯ ಬಾಕ್ಸ್ ಕೊಡಿದೆ ಪಾಪು ಹೇಗಿದ್ರು ಆಫೀಸ್ ಹೋಗ್ತಾ ಅದೇ ದಾರಿಲಿ ಹೋಗ್ತಾನೆ ಹೋಗ್ತಾ ಅವಳು ಕೊಟ್ಬಿಟ್ಟು ಹೋಗ್ತಾನೆ ಅಲ್ವೇನ ಪಾಪು ಅಮ್ಮ ನಾನ್ ಹೇಗಮ್ಮ ಕೊಡಕಾಗತ್ತೆ ಅವನ್ ಹುಡುಗಿ ಚೌಕಾಸಿ ಇಷ್ಟು ಚಿಕ್ಕ ಬುದ್ಧಿ ಮಾಡ್ಬೇಡ ನೀನ್ ಚುಟ್ಟಿದ್ ನಾನ್ ನೋಡ್ದೆ

ಯಾರು ನೀವ ಅದು ಗಿಫ್ಟ್ ಕೊಡೋದಿತ್ತು ಒಳಕರಿ ಅಲ್ವಾ ಬನ್ನಿ ಅಯ್ಯೋ ಎಂತ ಒಳ್ಳೆ ಡ್ರೆಸ್ ರೀ ಶ್ರೀಹರಿ ಶ್ರೀಹರಿಗೆ ಇಷ್ಟ ಆಗಿದ್ದು ಮೀನಾಗೂ ಇಷ್ಟ ಆಗಿದೆ ಹುಡುಗ ಇಷ್ಟು ಮುಂದುವರೆದಿದ್ದಾನಂದ್ರೆ ನಿಶ್ಚಿತಾರ್ಥಕ್ಕೆ ಡೇಟ್ ಫಿಕ್ಸ್ ಮಾಡ್ರಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಪುರೋಹಿತರ ಹತ್ರ ಹೋಗಿ ಕೇಳ್ಕೊಂಡು ಬರ್ತೀನಿ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಏ ಶ್ರೀಹರಿ ನಿನ್ ಹುಡ್ಬಿಗೆ ನೀನ್ ಕಾಲ್ ಡೂ ಮಾಡಕ್ಕೆ ನಾನ್ ಕ್ಯಾರಿ ಮಾಡ್ಬೇಕೇನಾ ಏ ನಿಮ್ಮಿ ಅವನ್ ಮಗಳು ಅಂತ್ಯ ಇಷ್ಟು ಮಾಡೋಕ್ಕಾಗಲ್ವಾ ಹಲೋ ಹೂ ಅಂದ್ರೆ ಯಾರು ಹೂ ನಾ ನಿಮ್ ಹೆಸರು ಡ್ರೆಸ್ ಹೇಗಿದೆ ಹ್ಮ್ ಏನಿದು ಹೂ ಹೂ ಅಂತ ಏನಾದ್ರು ಉದ್ದಾಟ ಇಲೋ ಹೇಳಿಪ್ಪ ಇಲ್ಲಾಂದ್ರೆ ಫೋನಿಂದ ಆಚೆ ಬಂದು ಗಟ್ಟಿಯಾಗಿ ತಕ್ಕೊಂಡು ಲಡ್ಡು ಕೊಟ್ಬಿಡ್ತೀನಿ ಫಿಶ್ ಮ್ಯಾನ್ ಫ್ರಿಜ್ ಅಲ್ಲಿ ಇದ್ದ ಲಡ್ಡು ನಾನು ನೀಟ್ ಮಾಡ್ಬಿಟ್ಟೆ ಇನ್ನೇನೇನು ಮೈನರ್ ಲಡ್ಡು ವಿಷಯ ಅಲ್ಲ ನಿನಗೆ ಅರ್ಥ ಆಗಲ್ಲ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡು ಮುತ್ ಕಟ್ಬಿಡ್ತೀನಿ ಅಯ್ಯೋ ಬೇಡಪ್ಪ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಹಾಗಾದ್ರೆ ಮಾತಾಡಿ ನೀವ್ ಕೊಡ್ಸಿದ ಡ್ರೆಸ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು ಗೊತ್ತಾ ನಮ್ಮ ಅಮ್ಮಂಗಂತೂ ತುಂಬಾ ಇಷ್ಟ ಆಯ್ತು ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ನಾನು ಪ್ರೆಸೆಂಟ್ ಕೊಟ್ಟಿದ್ದು ನಮ್ಮ ಅತ್ತೆಗಲ್ಲ ನಿಮಗೆ

याव हॉस्पिटलो आह डिपेंड्स मेंटल हॉस्पिटल और मेटरनिटी हॉस्पिटल हाँ यो यो